ಚಾನಲ್ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ನಾನು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವಾಗ ಟಿಫನ್ನು ಸ್ನಾನ ಎಲ್ಲ ಆಗಿದೆ. ಹರ್ಷು ಇವಾಗ ನನಗೆ ಆಟ ಆಡಕ್ಕೆ ಕರೀತಾ ಇದ್ದಾನೆ. ಅವನದು ಟಿಫನ್ ಎಲ್ಲ ಆಯಿತು. ಟಿಫನ್ ತಿಂದ್ಬಿಟ್ಟು ಇವಾಗ ಮಮ್ಮಿ ಆಟ ಆಡೋಣ ಬಾ ಅಂತ ಕರಿತಾ ಇದ್ದಾನೆ. ಸೊ ಏನು ಆಟ ಆಡಕ್ಕೆ ಕರಿತಾ ಇದ್ದಾನಂತ ನೋಡಿ ಬನ್ನಿ. ಫಸ್ಟ್ ಎಲ್ಲರಿಗೂ ಹಾಯ್ ಹೇಳು ಹರ್ಷು. ಹಾಯ್. ನೋಡಿ, ನಾನು ಹರ್ಷು ಇವಾಗ ಒಂದೊಂದು ಜಿಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕೆ? ಫೈಟಿಂಗ್ ಮಾಡಕ್ಕಂತೆ. ಫೈಟಿಂಗ್ ಮಾಡ್ತಾನಂತೆ ಹರ್ಷು ನನ್ನ ಜೊತೆ. ಮಮ್ಮಿ ಜಿಮ್ ತಗೊಂಡು ಫೈಟಿಂಗ್ ಆಡೋಣ ಬಾ ಅಂತ ಕರೆದ ಇವಾಗ. ಸೊ ಅದಕ್ಕೆ ನಾನು ಹರ್ಷು ನೋಡಿ ಇವಾಗ ಫೈಟಿಂಗ್ ಆಡಕ್ಕೆ ಜಿಮ್ ಬಿಟ್ಕೊಂಡು ಕೂತಿದ್ದೀವಿ. ಅದಕ್ಕೂ ಮುಂಚೆ ಏನ್ ಮಾಡೋದೀಗ ಹರ್ಷು? ಅದಕ್ಕೂ ಮುಂಚೆ ಹರ್ಷು ಇವಾಗ ಜಿಮ್ ಮೇಲೆ 1 2 3 ಹೇಳ್ಕೊ ಅಂತ ಕುಂದ್ರಬೇ. ಈಗ ನಾನು ಹೇಳ್ದೆ ಹೇಳು. 1 2 ಫಾಸ್ಟ್ ಹೇಳಂಗಿಲ್ಲ ಅವನು. 1 2 3 ಸ್ಟಾರ್ಟ್ ಮಾಡಿದ್ರೆ ಫುಲ್ ಫಾಸ್ಟ್ ನೇ 10 ವರ್ಗು ಹೇಳಿ ಮುಗಿಸ್ಬಿಡ್ತಾನೆ. ಹೌದಾ? ಹಂಗಲ್ಲ, ನಾನ್ ಹಂಚಿನಿ ಹಂಗ. ಅದಕ್ಕೆ ಅವಾಗ್ಲೇ ಫಸ್ಟ್ ಮಾಡಿತ್ತಲ್ಲ ಹಂಗ್ ಮಾಡೋದು. ಹಂಗೆ 1 2 3 4 ನಾನು ಹೆಂಗ್ ಮಾಡ್ತೇನೆ? 5 6 7 8 9 10 ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೇ. ನೆಕ್ಸ್ಟ್ ಯಾವುದು? ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಸೆಪ್ಟೆಂಬರ್ ಫೈಟಿಂಗ್ ಸ್ಟಾರ್ಟ್. ಓಕೆ, 1 2 ಮುಂದೆ ಹಿಡ್ಕೊ, ಹಿಂದೆ ಹಿಡ್ಕೊಂಡು ಬರಲತ್ತೀನಿ. ರೆಡಿ? 1 2 3 ಸ್ಟಾರ್ಟ್. ಅಷ್ಟು ಬಿದ್ದ ನೀಟೆ ಹೊಡಿಬಹುದು. ಕುತ್ಕೊಂಡೆ ಹೊಡಿಬೇಕು. ಸಾಕು 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 ಸಾಕು
ಹೊಡೆಯಂಗಿಲ್ಲ, ರೂಲ್ಸ್ ಅದಾವ. ಸರಿ, ಹಿಂಗ ಕರೆಕ್ಟ್ ಎಲ್ಲಂಗ ಹಂಗ ಹೊಡೆಯಂಗಿಲ್ಲ, ಒಟ್ಟಿಗೆ ಹೊಡೆಯಂಗಿಲ್ಲ, ಬರೀ ಕೈಗಷ್ಟ ನಿಂತ್ಕ, ಕೈಗಷ್ಟ ಹೊಡಿ. ಎಲ್ಲ ಕೊಡಂಗಿಲ್ಲ ಕೈಗಷ್ಟೇ, ಕಾಲ ಹೊಡೆಯಂಗಿಲ್ಲ, ಬರೀ ಕೈ ಮಾತ್ರ. ಹರ್ಷ ನೋಡಿ, ಇವಾಗ ಜಿಮ್ದು ಫೈಟಿಂಗ್ ಆಡಿ ಬಾಕ್ಸಿಂಗ್ ಆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದ, ಸೊ ಅದಕ್ಕೆ ಆಪಲ್ ತಿಂತ ಇದ್ದಾನೆ ಅಲ್ಲ ಹರ್ಷು. ಮತ್ತೆ ಆಪಲ್ ತಿನ್, ಮತ್ತೆ ಸ್ಟ್ರಾಂಗ್ ಆಗ್ತೀಯಲ್ಲ, ಸ್ಟ್ರಾಂಗ್ ಬಾಯ್ ಹರ್ಷು. ಏನದು ಫ್ರೆಂಡ್ಸ್? ಹರ್ಷು ನಾನು ನೋಡಿ ಹಿತ್ತಲಲ್ಲಿ, ಇವತ್ತು ಮಳೆ ಕಡಿಮೆ ಆಗಿದೆ, ಬಿಸಿಲು ಬಿದ್ದಿದೆ, ಸೊ ಇವತ್ತು ಅಷ್ಟೊಂದು ಮಳೆ ಇಲ್ಲ, ಅಷ್ಟೊಂದು ಅನ್ನಕ್ಕೇನು ಇವತ್ತು ಮಳೆನೇ ಇಲ್ಲ ನೋಡಿ. ಅದಕ್ಕೆ ಹರ್ಷು ಫುಲ್ ಖುಷಿ ಆಗಿಬಿಟ್ಟಿದೆ ಹೊರಗೆ ಆಟ ಆಡೋಕ್ಕೆ, ಮಳೆ ಇದ್ದರೆ ಒಳಗೆ ಇರ್ತಾನೆ, ಇವಾಗ ಮಳೆಯಲ್ಲಿದ್ದಕ್ಕೆ ಫುಲ್ ಖುಷಿ ನೋಡಿ ಅವನು. ಅಲ್ಲಿ ಹಾಳಾಗುತ್ತೆ, ಹಾಳಾಗುತ್ತೆ ಅದು ಗಿಡ ಹಾಳಾಗುತ್ತೆ. ಸೊ ಇಲ್ಲಿ ನೋಡಿ ಅರ್ಶಿನ ಗಿಡ, ಇದು ಅರ್ಶಿನ ಎಲೆ ಅಕ್ಕಿ ಹುಗ್ಗಿಗೆ ಎಲ್ಲ ಹಾಕಕ್ಕೆ ಬರುತ್ತಲ್ವ, ಸೊ ಇದನ್ನ ಅರ್ಶಿನ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಅಕ್ಕಿ ಹುಗ್ಗಿ ಮಾಡೋಕ್ಕೆ, ಹಬ್ಬ ಏನಾದ್ರು ಇದ್ದಾಗ ಅಕ್ಕಿ ಹುಗ್ಗಿ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಹಾವರಾಣಿ ಓ ತಾವರಾಣಿ. ಸೊ ಇಲ್ಲಿ ಪುದೀನ ಇದೆ ನೋಡಿ, ಸೊ ಇಲ್ಲಿ ಪುದೀನ, ಇಲ್ಲಿ ಅರಿಶಿನ ಇದೆ, ಮತ್ತೆ ಸ್ವಲ್ಪ ಪುದೀನ ಕೂಡ ಹಾಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬೆಳೆದಿದೆ. ಮತ್ತೆ ಚಿಕ್ಕದು ಎಲೆ ಬಳ್ಳಿ ಇದೆ ನೋಡಿ ಇಲ್ಲಿ, ಸೊ ಎಲೆ ಬಳ್ಳಿ ಇದೆ. ಮತ್ತೆ ಇದು ಕರಿಬೇ ಗಿಡ ನೋಡಿ, ಕರಿಬೇ ಸೊಪ್ಪಿನ ಗಿಡ. ಮಮ್ಮಿ ಇಲ್ಲಿ ಗಿಡ ಹಚ್ತಾ ಇದ್ದಾರೆ, ಗುಲಾಬಿ ಗಿಡನ. ಹರ್ಷು ನೋಡಿ ಹೆಂಗೆ ನೋಡ್ಕೋತಾ ನಿಂತಿದ್ದಾನೆ. ಸೊ ಮಳೆಗಾಲ ಬಂದುಬಿಟ್ರೆ ಆಯಿತು, ಗಿಡ ಹಚ್ಚೋದೇ ಒಂದು ಸಡಗರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನೋಡಿ ಇವಾಗ ಗುಲಾಬಿ ಗಿಡ ಹಚ್ತಾ ಇದ್ದಾರೆ, ದಾಸವಾಳ ಗಿಡನ ಹಚ್ಚಿದ್ದಾರೆ. ಓ ಗಿಡ ಹಚ್ಚಿದ್ರಲ್ಲ ಹರ್ಷು ನೋಡಿ, ಅದಕ್ಕೆ ತಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಿದ್ದಾನೆ ಅಂತ. ಓ ಇಲ್ಲಿ ನೋಡಿ ಮಲ್ಗಿ ಬಳ್ಳಿ ಇದೆ, ಫುಲ್ ಫುಲ್ ಹಬ್ಕೊಂಡ್ಬಿಟ್ಟಿದೆ. ಹೂವು ಇವತ್ತು ಬೆಳಗ್ಗೆ ಮಮ್ಮಿ ಹರಿದಿದ್ದಾರೆ, ಹಾಗಾಗಿ ಹೂವು ಅಷ್ಟೊಂದಿಲ್ಲ. ಇಲ್ಲಿ ನೋಡಿ ಎರಡು ಹೂವು ಇದೆ. ಓ ಹಾ ಸರಿ, ಅವನೇನೇನೋ ಕೆಲಸ ನಡೆಸಿದ್ದಾನೆ ಹರ್ಷು. ಸೊ ಇದು ಕನಕಾಂಬ್ರ ಹೂವು, ನಿಮಗೆ ಒಂದು ಲಾಗಲ್ಲಿ ತೋರಿಸಿದ್ದೀನಿ ಕನಕಾಂಬ್ರ ಗಿಡದ್ದು. ಮತ್ತು ದಾಸವಾಳ ಇದೆ, ದಾಸವಾಳ ಹೂವಿನ ಗಿಡನೂ ಕೂಡ ತೋರಿಸಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ವ್ಯಾಕ್ಸ್ ಮಷಿನ್ ಇದು. ಸೊ ಇದು ಮನೇಲಿದ್ದರೆ ಆರಾಮಾಗಿ ನಾವು ಮನೇಲೇ ವ್ಯಾಕ್ಸ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ವ್ಯಾಕ್ಸ್ ಜೆಲ್ ಬೇಕು, ಮತ್ತು ಸ್ಟ್ರಿಪ್ಸು, ವ್ಯಾಕ್ಸ್ ಜೆಲ್ಲು, ಸ್ಟ್ರಿಪ್ಸು, ಮತ್ತು ಈ ಮಷಿನ್ ಇದ್ಬಿಟ್ಟರೆ ಆರಾಮಾಗಿ ನಾವೇ ಮನೇಲಿ ವ್ಯಾಕ್ಸ್ ಮಾಡ್ಕೋಬೋದು. ಸೊ ಈಗ ಹೇಗಿದ್ರು ಪಾರ್ಲರು ಕ್ಲೋಸ್ ಇದೆ, ಮತ್ತು ಒಂದೊಂದು ಸಾರಿ ನಮಗೆ ಪಾರ್ಲರಿಗೆ ಹೋಗೋಕ್ಕೆ ಆಗ್ತಿರಲ್ಲ, ಮನೇಲಿ ಚಿಕ್ಕ ಮಕ್ಕಳಿದ್ರೆ ಬಿಟ್ಟು ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ಅಂಥ ಪ್ರಾಬ್ಲಮ್ ಇದ್ದಾಗ ನಾವು ಆರಾಮಾಗಿ ಮನೇಲೇ ವ್ಯಾಕ್ಸ್ ಮಾಡ್ಕೋಬೋದು. ಸೊ ಇದನ್ನ ನಾನು ತುಂಬ ದಿನ ಆಯಿತು ಆ್ಯಕ್ಚುಲಿ ತೊಗೊಂಡು, ಇಲ್ವೋ ನನಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು.
ಸೊ ಚೆಕ್ ಮಾಡ್ತೀನಿ ಚೆನ್ನಾಗಿದೆ ಖಂಡಿತ ಒಂದ್ಸರಿ ಆಕ್ಚುಲಿ ನನ್ನ ಹತ್ರ ಸ್ಟ್ರಿಪ್ಸು ಮತ್ತು ವ್ಯಾಕ್ಸ್ ಜೆಲ್ಲು ಎಲ್ಲ ಖಾಲಿಯಾಗಿದೆ ಇಲ್ಲ ಸೊ ಇವಾಗ ಹೊರಗಡೆ ಗೊತ್ತಿದೆಯಲ್ಲ ನಿಮಗೆ ಅಷ್ಟೊಂದು ಅಂಗಡಿಗಳು ಓಪನ್ ಇರಲ್ಲ ನೋಡೋಣ ಹಾಗೇನಾದ್ರು ಸಿಕ್ಕರೆ ಖಂಡಿತ ಒಂದು ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಯಾವ ಥರ ವ್ಯಾಕ್ಸ್ ಮಾಡೋದು ಅಂತ ಖಂಡಿತ ತೋರಿಸ್ತೀನಿ ಸೊ ಇದನ್ನ ಚೆಕ್ ಮಾಡಬೇಕು ನಾನು ಚೆಕ್ ಮಾಡಿಲ್ಲ ಹೇಗಿದೆ ಏನೋ ಚೆನ್ನಾಗಿದೆಯೋ ಅಥವಾ ಏನೋ ಅಂತ ಸೊ ಹಾಗೇನಾದ್ರೂ ಹಾಳಾಗಿದ್ರೆ ನಾನು ಇನ್ನೊಂದು ವ್ಯಾಕ್ಸ್ ಮಷಿನ್ ತಗೋಬೇಕು ಸೊ ಇವಾಗ ಹರ್ಷು ನೋಡಿ ಹಿತ್ತಲಲ್ಲಿ ಹೇಳಿದ್ನಲ್ಲ ನಾನು ಹಿತ್ತಲ ತೋರಿಸಿದೆ ಗಿಡ ಹಸ್ತಾ ಇದ್ದೀರೆ ಮಮ್ಮಿ ಗಿಡ ಹಸ್ತಾ ಇದ್ರು ಅವನು ಅಲ್ಲೇ ಕೂತಿದ್ದಾನೆ ಬರ್ತಾ ಇಲ್ಲ ಕರೆದ್ರು ಕೆಲಸ ಮುಗಿತಾನೆ ಇಲ್ಲ ನೋಡಿ ಬಾ ಅಂದ್ರು ಬರ್ತಾನೆ ಇಲ್ಲ ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರದ್ದು ಟೀ ಆಯ್ತಾ ನೋಡಿ ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದು ಇದು ಕೆಲಸ ಮತ್ತು ಹರ್ಷುಗೆ ಊಟ ಮಾಡಿಸೋದು ಮಲಸೋದು ನಾವು ಊಟ ಮಾಡಿ ಜೋರ ಮಳೆ ಬರ್ತಾಯಿತ್ತು ಚಳಿ ಮಲಗಿಬಿಟ್ಟಿದ್ವಿ ಈಗ ಜಸ್ಟು ಎದ್ದು ಕಾಫಿ ಕುಡಿತಾ ಇದ್ದೀನಿ ಹರ್ಷು ನೋಡಿ ಏನೋ ಅವನಿಗೆ ಏನೋ ಆಟ ಅಂತೆ ಏನೋ ಹೇಳ್ತಿದ್ದಾನೆ ಯಾವುದು ಆಟ ಆಡೋಣ ಬಾ ಮಮ್ಮಿ ಅಂತ ಯಾವುದು ಚಿನಿ ಆಟ ಎಂಥದ್ದು ಒಚ್ಚಣದಾಟ ಎಂತ ಒಚ್ಚಣದಾಟ ಅದು ಹಂಗೇನ ಎಲ್ರದ್ದು ಟೀ ಆಯ್ತಾ ಕೇಳು ಎಲ್ರದ್ದು ಟೀ ಆಯ್ತಾ ಎಲ್ರದ್ದು ಟೀ ಆಯ್ತಾ ಅಂತ ಕೇಳ್ತಿದ್ದಾನೆ ನೋಡಿ ಅರ್ಷು ಹ್ಞೂ ಕಾಫಿ ಬೀಳುತ್ತೆ ಬಿಸಿ ಐತಿ ಕಾಫಿ ಬಿದ್ದುಬಿಟ್ರೆ ಕಾಲ ಮೇಲೆ ಸುಟ್ಟೋಗ್ಬಿಡುತ್ತೆ ಕಾಫಿ ಬಿಸಿ ಐತಿ ಹರ್ಷು ನೋಡ್ಬೇಕಂತ ನೋಡಿ ಎಲ್ಲಿದ್ದಾನೆ ಹರ್ಷು ಕಾಣ್ತಾನ ಇಲ್ಲ ಹರ್ಷು ಎಲ್ಲಿದ್ದಾನೆ ಹರ್ಷು ಎಲ್ಲದಿಯಾ ಎಲ್ಲದಿಯಾ ಬಂದ ಬಂದ ಹರ್ಷು ಬಂದ ಓ ಇಲ್ಲಿದ್ದಾನೆ ನೋಡಿ ಹರ್ಷು ಬಂದ ಸೊ ಇದು ನೆಕ್ಸ್ಟ್ ಡೇ ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಹರ್ಷು ಮತ್ತು ದೀಪು ಹೇಗೆ ಆಡ್ತಾ ಇದ್ದಾರೆ ಅಂತ ಬಡಿತೈತಿ ನಿಧಾನ ಸೊ ಫ್ರೆಂಡ್ಸ್ ನಾ ಜ್ಯೂಸ್ ಮೇಕರ್ನ ಬುಕ್ ಮಾಡಿದ್ವಿ ಬಂದಿದೆ ಸೊ ಅದನ್ನ ಇವಾಗ ಓಪನ್ ಮಾಡ್ತಾ ಇದ್ವಿ ನಾನು ಹರ್ಷು ಹರ್ಷು ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದ ಯಾವಾಗ ಬರುತ್ತೆ ಜ್ಯೂಸು ಯಾವಾಗ ಬರುತ್ತೆ ಅಂತ ಈ ಬಂದ ತಕ್ಷಣ ನೋಡಿ ಹೆಂಗೆ ನಿಂತಿದ್ದಾನೆ ನೋಡ್ಕೋತಾ ಸೊ ಆ್ಯಕ್ಚುಲಿ ನಾವು ಪಿಂಕ್ ಕಲರ್ ಮಾಡಿದ್ವಿ ಬಟ್ ಬ್ಲೂ ಬಂದಿತ್ತು ಅದು ಕೂಡ ಚೆನ್ನಾಗಿತ್ತು ಹಾಗಾಗಿ ಹೈ ಇಟ್ಕೊಂಡ್ವಿ ಹರ್ಷನ ಖುಷಿ ನೋಡಿ ಅದು ನೋಡಿದ ತಕ್ಷಣ ಸೊ ಇದು ಆ್ಯಕ್ಚುಲಿ ಚಾರ್ಜೇಬಲ್ಲು ಒಂದು 3 ಅವರ್ಸು ಚಾರ್ಜ್ ಮಾಡಿಬಿಟ್ರೆ ಒಂದು 10 ಟೈಮ್ಸು ಯೂಸ್ ಮಾಡ್ಬೋದಂತೆ ಬಟ್ಟು ಸ್ಮಾಲ್ ಇದೆ ಇದು ಒಂದು ಗ್ಲಾಸ್ ಮಾತ್ರ ನಾವು ಜ್ಯೂಸ್ ಮಾಡ್ಬೋದು ನೋಡಿ ಹರ್ಷು ನಿಮಗೆ ಜ್ಯೂಸರ್ ತೋರಿಸಿ ಎಷ್ಟು ಖುಷಿಯಾಗಿದ್ದಾನೆ ಅವನು ಅದನ್ನ ಇಟ್ಕೊಂಡು ಅಂತ ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಅದನ್ನ ನೋಡಿದ ತಕ್ಷಣ ಇವಾಗ ಅವನು ಜ್ಯೂಸ್ ಮಾಡಿಕೊಡು ಅಂತ ಅಂದ ಹಾಗಾಗಿ ನಾನು ಆ್ಯಪಲ್ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಆ್ಯಪಲ್ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ ಜ್ಯೂಸ್ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಇದನ್ನ ಆರಾಮಾಗಿ ನಾವು ಹೊರಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಹೊರಗಡೆ ಹೋದಾಗ ಇದನ್ನ ಒಂದ್ಸರಿ ಚಾರ್ಜ್ ಮಾಡಿಕೊಂಡು ಹೊರಗಡೆ ಹೋಗುವಾಗ ತೊಗೊಂಡು ಹೋಗಿಬಿಟ್ರೆ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು ಮತ್ತು ನಾವು ಹೊರಗಡೆ ಮಕ್ಕಳಿಗೆ ಆರಾಮಾಗಿ ಜ್ಯೂಸ್ ಮಾಡ್ಕೋಬೋದು ಹಾಗಾಗಿ ತುಂಬಾ ಯೂಸ್ ಆಗುತ್ತೆ ಹೊರಗಡೆ ಹೋದಾಗ ಇದು ಮಕ್ಕಳಿಗೋಸ್ಕರ ಅಂತ
ಸೊ ನೋಡಿ ಇವಾಗ ನಾನು ಹರ್ಷುಗೆ ಜ್ಯೂಸ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ. ಸೊ ಇದನ್ನ ತೊಳೆಯೋದು ಕೂಡ ತುಂಬ ಈಸಿ, ಇದನ್ನ ರಿಮೂವ್ ಮಾಡಿನೇ ತೊಳಿಬೋದು. ನೋಡಿ ಇದನ್ನ ಈ ಥರ ಮೇಲ್ಗಡೆದ್ದು ಗ್ಲಾಸ್ ರಿಮೂವ್ ಮಾಡಿ ಇಲ್ಲಿ ತೊಳೆಯುವಾಗ ಸ್ವಲ್ಪ ಹುಷಾರಿಂದ ತೊಳಿಬೇಕು, ಯಾಕಂದರೆ ಚಾರ್ಜಿಂದ ಇದು ಇರುತ್ತೆ ಪಿನ್ನು. ಹಾಗಾಗಿ ಸೊ ಇವಾಗ ನಾನು ಅದನ್ನೇ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಆರಾಮಾಗಿ ಕ್ಲೀನಾಗಿ ತೊಳ್ಕೊಬೋದು. ಸೊ ಫ್ರೆಂಡ್ಸ್, ಇವಾಗ ನಾನು ನೈಟು ಮಲಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ನೈಟ್ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೈಟ್ ಸ್ಕಿನ್ ಕೇರ್ ಆಗಿರ್ಬೋದು, ಮಾರ್ನಿಂಗ್ ಸ್ಕಿನ್ ಕೇರ್ ಆಗಿರ್ಬೋದು, ತುಂಬಾ ಮುಖ್ಯ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ನೈಟ್ ಸ್ಕಿನ್ ಕೇರ್ ಮಾಡೋಣ ಅಂತ ಬಂದೆ. ಹರ್ಷು ಯಾಕೋ ತುಂಬ ಕಾಣಿಸ್ತಾ ಇದ್ದ, ನಿದ್ದೆ ಬಂದು ಕರಿತಾ ಇದ್ದ, ಹಾಗಾಗಿ ನಾನು ಬರೀ ಮಾಯಶ್ಚರೈಸರು ಮತ್ತು ಟೋನರ್ ಯಾವುದನ್ನು ಅಪ್ಲೈ ಮಾಡಿಲ್ಲ. ನೈಟ್ ಸ್ಕಿನ್ ಕೇರ್ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಾನು ಖಂಡಿತ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಯಾವುದು ಕ್ಲಿಯರಾಗಿ ಏನು ಮಾಡ್ತಾ ಇಲ್ಲ, ಜಸ್ಟ್ ಕ್ರೀಮ್ ಹಚ್ಕೋತಾ ಇದ್ದೀನಿ ಅಷ್ಟೇ. ಸೊ ಡೈಲಿ ನಾವು ಆ ಕ್ರೀಮು ಈ ಕ್ರೀಮು ಎಲ್ಲ ಯೂಸ್ ಮಾಡಿರ್ತೀವಿ ಸ್ಕಿನ್ನಿಗೆ, ಹಾಗಾಗಿ ನೈಟು ಮಲಗೋ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಈ ಥರ ನೈಟ್ ಕ್ರೀಮ್ನ ಅಪ್ಲೈ ಮಾಡಬೇಕು, ಮತ್ತು ಮಾರ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಯಾವುದೇ ಮೇಕಪ್ ಮಾಡಿದರೂ ಕೂಡ ಹಾಳಾಗಲ್ಲ, ಚೆನ್ನಾಗಿ ಇರುತ್ತೆ. ಹಾಗಾಗಿ ನೈಟ್ ಸ್ಕಿನ್ ಕೇರು ಮತ್ತು ಮಾರ್ನಿಂಗ್ ಸ್ಕಿನ್ ಕೇರು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಇವತ್ತು ನೋಡಿ, ಇವತ್ತು ನೈಟ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ಮೆಲ್ಲು ಚೆನ್ನಾಗಿದೆ ಇದು, ಬಟ್ ರಿಸಲ್ಟ್ ಏನು ಗೊತ್ತಿಲ್ಲ, ನೋಡೋಣ. ಡೈಲಿ ಅಪ್ಲೈ ಮಾಡ್ತೀನಿ, ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹರ್ಷುಗೆ ಇವಾಗ ನಿದ್ದೆ ಬಂದಿದ್ದಾವೆ, ಅವಂಗೂ ಮಲಗಿಸಿ ನಾನು ಮಲ್ಕೋತೀನಿ. ಸೊ ನೀವು ಮಲ್ಕೊಳ್ಳಿ ಫ್ರೆಂಡ್ಸ್, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾ ಬಾಯ್ ಬಾಯ್ ಮಾಡಿ, ಗುಡ್ ನೈಟ್. ಗುಡ್ ನೈಟ್.